ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಪಿ ಡಬ್ಲ್ಯೂ ಐ ಅವರ ಟಾಪ್ ಹಂಡ್ರೆಡ್ ಟ್ಯಾಕ್ ಟೀಮ್ ಲಿಸ್ಟ್ ಬಿಡುಗಡೆ ಆಗಿದೆ ಎಸ್ ವರ್ಷ ವರ್ಷ ಇವರು ಲಿಸ್ಟ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಟಾಪ್ ಹಂಡ್ರೆಡ್ ಮೆನ್ ಸೂಪರ್ ಸ್ಟಾರ್ಗಳು ಟಾಪ್ ಹಂಡ್ರೆಡ್ ಫೀಮೇಲ್ ಸೂಪರ್ ಸ್ಟಾರ್ಸ್ಗಳು ಅಂಡ್ ಈಗ ಟಾಪ್ ಹಂಡ್ರೆಡ್ ಟ್ಯಾಕ್ ಟೀಮ್ಸ್ ಗಳ ಲಿಸ್ಟು ಕೂಡ ಬಿಡುಗಡೆ ಆಗಿದೆ ಅಂಡ್ ಇವರು ಬರೀ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಮಾತ್ರ ರ್ಯಾಂಕ್ ಮಾಡಲ್ಲ ಎಷ್ಟು ರೆಸ್ಲಿಂಗ್ ಪ್ರಮೋಷನ್ಸ್ಗಳಿದವೋ ವರ್ಲ್ಡ್ ಅಲ್ಲಿ ಅಷ್ಟರಲ್ಲೂ ಕೂಡ ಹುಡುಕಿ ರ್ಯಾಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂಡ್ ಈ ಬಾರಿ ಪಿ ಡಬ್ಲ್ಯೂ ಐ ಅವರ ಪ್ರಕಾರ ಟಾಪ್ ಹಂಡ್ರೆಡ್ ಲಿಸ್ಟಲ್ಲಿ ನಂಬರ್ ಒನ್ ನಲ್ಲಿ ನಮ್ಮ ಬಿಯಾಂಕ ಬ್ಲೇರ್ ಆಗಿ ಜೇಡ್ ಕಾರ್ಗಿಲ್ ಅವರು ಇದ್ದಾರೆ ಗಾಯ್ಸ್ ಈ ಒಂದು ಟ್ಯಾಕ್ ಟೀಮು ಮೆನ್ಸ್ ಆಗಿ ವಿಮೆನ್ಸ್ ಡಿವಿಷನ್ ಮಿಕ್ಸರ್ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಟ್ಯಾಕ್ ಟೀಮ್ ಅಲ್ಲಿ ನಂಬರ್ ಒನ್ ಅಲ್ಲಿ ನಮ್ಮ ಬಿಯಾಂಕ್ ಬ್ಲೇಯರ್ ಆಗಿ ಜೇಡ್ ಕಾರ್ಗಿಲ್ ಅವರಿಗೆ ಸ್ಥಾನ ಸಿಕ್ಕಿದೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕ್ ಬ್ಲೇಯರ್ ಅವರು ಅಷ್ಟೇ ಅಚ್ಚುಕಟ್ಟಾಗಿ ಟ್ಯಾಕ್ ಟೀಮ್ ಡಿವಿಷನ್ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಬಟ್ ಈಗ ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಇಂಜುರಿ ಆಗಿದೆ ಅದನ್ನ ಬಿಟ್ಟರೆ ಇಷ್ಟು ದಿನ ಅವರು ಏನ್ ಟ್ಯಾಕ್ ಟೀಮ್ ಆಗಿ ನಮಗೆ ಡಬ್ಲು ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಅದು ಚೆನ್ನಾಗಿ ಇತ್ತು ಅಂತಾನೆ ಹೇಳ್ಬಹುದು ಅಂಡ್ ಟಾಪ್ ಟೆನ್ ಲಿಸ್ಟ್ ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಟಾಪ್ ಏಟ್ ಅಲ್ಲಿ ಬ್ಲಡ್ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಫ್ಕೋರ್ಸ್ ಹೊಸ ಬ್ಲಡ್ ಲೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟಾಪ್ ಟೆನ್ ಅಲ್ಲಿ ಎಫ್ ಟಿ ಆರ್ ಇದ್ದಾರೆ ಆ್ಯಂಡ್ ಟಾಪ್ ಫೋರ್ ಅಲ್ಲಿ ಯಂಗ್ ಬಕ್ಸ್ ಅವರು ಇದ್ದಾರೆ ಸೊ ಬಿಯಾಂಕ ಬ್ಲೇರ್ ಆಗಿ ಜೇಡ್ ಕಾರ್ಗಿಲ್ ಅವರು ನಂಬರ್ ಒನ್ ಅಲ್ಲಿ ಇರೋದು ನನಗಂತೂ ಶಾಕ್ ಆಯಿತು ಯಾಕಂದ್ರೆ ಬ್ಲಡ್ ಲೈನ್ ಯಂಗ್ ಬಕ್ಸ್ ಹಾಗೆ ಎಫ್ ಟಿ ಆರ್ ಇಂಥ ಟ್ಯಾಕ್ಟಿಮ್ ಮುಂದೆ ನಂಬರ್ ಒನ್ ಸ್ಥಾನ ಗಳಿಸೋದು ನಿಜವಾಗ್ಲೂ ಕೂಡ ಆಶ್ಚರ್ಯವಾದ ಸಂಗತಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ವರ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ಯೋಸ್ಕೈ ಅವರ ನಡುವೆ ರಸಲ್ ಮೇನಿಯಾ ಫಾರ್ಟಿ ಒನ್ ನ ಮ್ಯಾಚ್ ಬಗ್ಗೆ ಎಸ್ ಡಬ್ಲ್ಯೂ ಅವರು ಪ್ರಾಬಬ್ಲಿಕ್ ಗೈಸ್ ರಸಲ್ ಮೀನಿಯಾ ಫಾರ್ಟಿ ಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಆಗಿ ಯೋಸ್ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ ಯಾಕಂದ್ರೆ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರಿಯಾ ರಿಪ್ಲಿ ಅವರು ಲೀವ್ ಮಾರ್ಗನ್ ಅವ್ರನ್ನ ಜನವರಿ ಆರನೇ ತಾರೀಕಿನ ಮಂಡಿ ನೈಟ್ ರೋಲಿ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಫೇಸ್ ಮಾಡ್ತಾರಂತೆ ಅಂಡ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗ್ತಾರಂತೆ ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ವಿಮೆನ್ಸ್ ರಾಯಲ್ ರಂಬಲ್ ನ ನಮ್ಮ ಇಯೋಸ್ಕೈ ಕೈ ಅವರು ಗೆದ್ದು ರಿಯಾ ರಿಪ್ಲಿ ಆಗಿ ಇಯೋಸ್ಕೈ ಅವರ ನಮಗೆ ರಸ್ಸಲ್ ಮೀನಿಯಾ ಫಾರ್ಟಿ ಒನ್ ಮ್ಯಾಚ್ ಈ ರೀತಿ ಸೆಟ್ ಆಗುತ್ತಂತೆ ಈ ರೀತಿ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಾ ಇದೆ ಎಂಡ್ ಮಂಡೇ ನೈಟ್ ರಲ್ಲೂ ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಇವರ ನಡುವೆ ಆ ಒಂದು ಫೇಸ್ ಆಫ್ ನ ಟೀಸ್ ಕೂಡ ಮಾಡಿದ್ರು ಪ್ರಕಾರ ಈ ರೀತಿ ಆದ್ರೆ ಚೆನ್ನಾಗಿರುತ್ತೆ ನಮ್ಮ ಇಯೋಸ್ಕೈ ಅವರಿಗೆ ಮತ್ತೊಮ್ಮೆ ಒಳ್ಳೆ ಬುಕ್ಕಿಂಗ್ ಸಿಕ್ಕಂಗ್ ಬಟ್ ನಮ್ಮ ಬೆಕಿಲಿಂಚ್ ಆಗಿ ಶಾರ್ಟ್ ಫೈರ್ ಅವರೇನಾದ್ರೂ ರಿಟರ್ನ್ ಆದ್ರೆ ಅವರು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಆಗೋದಿಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಿಮ್ಗೆ ಏನಿಸುತ್ತೆ ಗಾಯಸ್ ರಿಯಾ ರಿಪ್ಲಿ ಹಾಗೆ ಯು ಎಸ್ ಕೈ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ರಸ್ಸಲ್ ಮೀನಿಯಾ ಫಾರ್ಟಿ ಒನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕ್ ಎನ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕ್ ಎನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂಡ್ ಆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಡ್ರೂ ಮ್ಯಾಕ್ ಎನ್ ಅವರು ಬ್ಯಾಡ್ ಬ್ಲೇಡ್ ಆದ್ಮೇಲೆ ಇಷ್ಟು ದಿನ ಡಬ್ಲ್ಯೂ ಡಬ್ಲ್ಯೂ ಗೆ ಯಾಕೆ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಅವ್ರು ಹೇಳ್ತಾರೆ ಬ್ಯಾಡ್ ಬ್ಲೇಡ್ ಅಲ್ಲಿ ನಾನು ಒಂದು ಹೆಲ್ಲಿನ ಸೆಲ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತೀನಿ ಅಂಡ್ ಅದಾದ ಮೇಲೆ ನಾನು ಮನೆಗೆ ಹೊರಟು ಅಂಡ್ ರೀಸೆಂಟ್ ಆಗಿ ನನ್ನ ಫ್ಯಾಮಿಲಿ ಮೆಂಬರ್ ಕೂಡ ತೀರ್ಕೋತಾರೆ ಅಂಡ್ ಅದರಿಂದನೂ ಕೂಡ ನಾನು ಬರೋದಕ್ಕೆ ಆಗೋದಿಲ್ಲ ಅಂಡ್ ನನಗೆ ಒಂದು ರೀತಿ ಥಿಂಕಿಂಗ್ ಬಂದ್ಬಿಡುತ್ತೆ ನಾನು ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ಟೈಮ್ ನ ರೆಸ್ಲಿಂಗಿಗೆ ಕೊಡ್ತಾ ಇದ್ದೆ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ನ ಫ್ಯಾಮಿಲಿಗೂ ಕೂಡ ಕೊಡಬೇಕು ಅನಿಸ್ತು ಅಂಡ್ ಅದರಿಂದ ನಾನು ನನ್ನ ಫ್ಯಾಮಿಲಿ ಜೊತೆನೆ ಇದ್ದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗೈಸ್ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಅನ್ನಿಸ್ತಾ ಇದೆಯಂತೆ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ನ ಕೊಡ್ತಾ ಇಲ್ಲ ಬದಲಿಗೆ ರೆಸ್ಲಿಂಗ್ ಗೆ ಜಾಸ್ತಿ ಟೈಮ್ ನ ಕೊಡ್ತಾ ಇದ್ದೀನಿ ಅಂತ ಸೊ ಈ ಒಂದು ರೀಸನ್ ಇಂದ ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಕೂಡ ಬರುವಂತಹ ದಿನಗಳಲ್ಲಿ ಪಾರ್ಟ್ ಟೈಮರ್ ಆಗಿ ಕನ್ವರ್ಟ್ ಆಗಬಹುದು ಆ ರೀತಿ ಆಗದೆ ಇರಲಿ ಅಂತ ಸೆತ್ರೋಲೆನ್ಸ್ ಡ್ರೂಮ್ ಕೂಡ ನಾವು ರೆಗ್ಯುಲರ್ ಬೇಸಸ್ ಮೇಲೆ ಡಬ್ಲ್ಯೂ ಅಲ್ಲಿ ನೋಡ್ತಾ ಇದ್ರೆ ಚಂದ ಆದ್ರೂ ಕೂಡ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಇರೋ ಕೂಡ ಫ್ಯಾಮಿಲಿ ಇದೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕು ಅಲ್ವಾ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಇರೋರು ಯಾವ ರೀತಿ ತಿಂಕ್ ಮಾಡ್ತಾರೆ ಮುಂಬರುವಂತಹ ದಿನಗಳಲ್ಲಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ನಮ್ಮ ಬೆಸ್ಟ್ ಇನ್ ದರ್ಡ್ ಸಿ ಎಂ ಪಂಕ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ದೊಡ್ಡ ಸೀಕ್ರೆಟ್ ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ಡಬ್ಲ್ಡಬ್ಲು ಇನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ರೆ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಡಬ್ಲ್ಡಬ್ಲ್ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ನಾನು ತುಂಬ ಬಾರಿ ಹೇಳಿದ್ದೀನಿ ಆ್ಯಂಡ್ ಮ್ಯಾಚ್ ಆಡೋದಕ್ಕಿಂತ ಮುಂಚೆ ಸೂಪರ್ ಸ್ಟಾರ್ಸ್ಗಳು ತಮ್ಮ ಮ್ಯಾಚ್ನ ಒಂದ್ಸತಿ ರಿಹಾರ್ಸಲ್ ಕೂಡ ಮಾಡ್ತಾರೆ ಆ್ಯಂಡ್ ಅದೇ ರೀತಿ ರಿಹಾರ್ಸಲ್ ವೀಡಿಯೋನ ನಮ್ಮ ಸಿ ಎಂ ಪಂಕ್ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಲೀಕ್ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ನೈಟ್ ಇಟ್ಟರೋಲ್ಲಿ ನಮಗೆ ಸಿ ಎಂ ಪಂಕ್ ಅವರ ಒಂದು ಇಂಟರ್ವ್ಯೂ ಟೈಪ್ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ ಕೋರ್ಸ್ ಅದು ಲೈವ್ ಆಗಿರಲಿಲ್ಲ ಶೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಡಬ್ಲು ಡಬ್ಲ್ಯೂ ಅವರು ಸಿ ಎಂ ಪಂಕ್ ಅವರ ಇಂಟರ್ವ್ಯೂನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಮಂಡೆ ನೈಟ್ ಪ್ರಾರಂಭ ಆಗೋದಕ್ಕಿಂತ ಒಂದ್ ಎರಡು ಗಂಟೆ ಮುಂಚೆ ಅಂತ ನಾವು ಅಂಡ್ ಆ ಒಂದು ಟೈಮಲ್ಲಿ ಇಂಟರ್ವ್ಯೂ ವಿಡಿಯೋನೆಲ್ಲ ಶೂಟ್ ಮಾಡ್ಕೊಂಡಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಆಟೋಗ್ರಾಫ್ ಮಾಡ್ತಾ ಇದ್ದಾರೆ ಬಟ್ ಸಿಎಂ ಪಂಕ್ ಅವರ ಒಂದು ಟಿವಿ ಇದೆ ಒಂದು ಮಾನಿಟರ್ ಇದೆ ಆ ಒಂದು ಮಾನಿಟರ್ ಅಲ್ಲಿ ನಮಗೆ ಇಲ್ಲಿ ದ ವೈಡ್ ಸಿಕ್ಸ್ ಆಗಿ ಫೈನಲ್ ಟೆಸ್ಟಿಮೇಟ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ತಾ ಇದೆ ನಾವು ಸರಿಯಾಗಿ ನೋಡಿದ್ರೆ ಈ ಒಂದು ಮ್ಯಾಚ್ ಮಂಡೆ ನೈಟ್ ನೋಡೋದಕ್ಕೆ ಸಿಗ್ತಲ್ಲ ಆ ಒಂದು ಐಟ್ ಮ್ಯಾನ್ ಟ್ಯಾಕ್ಟಿಕ್ ಮ್ಯಾಚ್ ಅಲ್ಲ ಬದಲಿಗೆ ಮಂಡ್ಯ ನೈಟ್ ರೋ ಪ್ರಾರಂಭ ಆಗೋದಿಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ತನ್ನ ಮ್ಯಾಚ್ ರಿಹಾರ್ಸಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅಫ್ಕೋರ್ಸ್ ನಮ್ಮ ಸಿಎಂ ಪಂಕ್ ಅವರು ಮಂಡ್ಯ ನೈಟ್ ರೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಆಟೋಗ್ರಾಫ್ ನ ಸೈನ್ ಮಾಡ್ತಿರೋದ್ರಿಂದ ಅವರು ರಿಂಗ್ ಅಲ್ಲಿ ತನ್ನ ಮ್ಯಾಚ್ ನಹರ್ಸಲ್ ಮಾಡ್ತಾ ಇದಾರೆ ಎಂಡಿಂಗ್ ಸೀಕ್ವೆನ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮಿಸ್ ಅವರು ಬೋರ್ಡ್ ಎಲ್ಲಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ರೋಪ್ ಹತ್ರ ಬರ್ತಾರಲ್ಲ ಆ ಒಂದು ಸೀಕ್ವೆನ್ಸ್ ನ ಇಲ್ಲಿ ರಿಹರ್ಸಲ್ ಮಾಡಲಾಗ್ತಾ ಇದೆ ಅಂಡ್ ಆ ಒಂದು ಕೂಡ ಸಿ ಎಂ ಪಂಕ್ ಅವರು ರೆಕಾರ್ಡ್ ಮಾಡಿಕೊಂಡು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಸೊ ಒಂದು ದೊಡ್ಡ ಸೀಕ್ರೆಟ್ ನಮ್ಮ ಸಿ ಎಂ ಪಂಕ್ ಅವರು ಇಲ್ಲಿ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇದನ್ನ ಸೀಕ್ರೆಟ್ ಅಂತಾನೂ ಕೂಡ ಆಗೋದಿಲ್ಲ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಡಬ್ಲ್ಯೂಬ್ಲ್ಯೂ ಒಂದು ಸ್ಕ್ರಿಪ್ಟೆಡ್ ಶೋ ಮ್ಯಾಚ್ ಆಗೋದಕ್ಕಿಂತ ಮುಂಚೆ ರಿಹಾರ್ಸಲ್ ಕೂಡ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಐ ಥಿಂಕ್ ಅದೇ ನಿಟ್ಟಿನಲ್ಲಿ ನಮ್ಮ ಸಿಎಂ ಪಂಕ್ ಅವರು ಹಂಗೆ ಸುಮ್ಮನೆ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಗಳ ಬರದಾದ್ರೆ ಇದರಕಂಥದ್ದು ಟ್ರಾನ್ಸ್ಫರ್ ವಿಂಡೋ ಬಗ್ಗೆ ನಿಮಗೆ ಗೊತ್ತಿರಬಹುದು ಮಂಡೆ ನೈಟ್ ರೋಕ್ ಗೆ ಸ್ಮಾಕ್ ಡೋನ್ ಇಂದ ಮಂಡ್ಯ ನೈಟ್ ಸೂಪರ್ ಸ್ಟಾರ್ಸ್ ಗಳು ಎಕ್ಸ್ಚೇಂಜ್ ಆಗ್ತಾ ಇದ್ದಾರೆ ಇದನ್ನ ಅವರು ಟ್ರಾನ್ಸ್ಫರ್ ವಿಂಡೋ ಅಂತ ಕರೀತಾ ಇದೆ ಅಂಡ್ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದೆ ನಿಮಗೆ ನಮಗೆ ಗಂಥರ್ ಅವರು ಯಾವ ರೀತಿ ಸ್ಮಾಕ್ ಡೋನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಅದೇ ರೀತಿ ಕೋಡಿ ಅವರು ಕೂಡ ಮಂಡ್ಯ ನೈಟ್ ರೋ ಹಾರೆ ಅಂತ ಅಂಡ್ ಮಂಡ್ಯ ನೈಟ್ ರೋ ಬೋಡ್ ಸೋರ್ ಆಡಂ ಬಳಿ ಮಾತಾಡ್ತಾ ಇದ್ರು ಸೊ ಈ ಒಂದು ಟ್ರೇಡಿಂಗ್ ಬಗ್ಗೆ ಅಲ್ಲಿ ಡಿಸ್ಕಶನ್ಸ್ ಗಳು ನಡೀತಾ ಇತ್ತು ಅಂತಾನೆ ಹೇಳ್ಬೋದು ಜನವರಿ ಆರನೇ ತಾರೀಕಿನ ಮಂಡ್ಯ ನೈಟ್ ರಾಯಿಂದ ಕಂಪ್ಲೀಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಮಂಡೆ ನೈಟ್ ರೋಲೆ ಇರ್ತಾರೆ ಅಂಡ್ ಕಂಪ್ಲೀಟ್ ಆಗಿ ನಮ್ಮ ಗಂಥರ್ ಅವರು ಸ್ಮಾಕ್ ಡೌನ್ಗೆ ಮೂವ್ ಆಗ್ತಾರೆ ಅಂತಾನೆ ಹೇಳ್ಬೋದು ಬರೀ ವರ್ಲ್ಡ್ ಚಾಂಪಿಯನ್ಸ್ ಮಾತ್ರ ಅಲ್ಲ ಗೈಸ್ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆಗಿರಬಹುದು ಮಿಡ್ ಕಾರ್ಡ್ ಚಾಂಪಿಯನ್ಸ್ ಆಗಿರಬಹುದು ಇವರು ಕೂಡ ಮಂಡೆ ನೈಟ್ ರೋ ಇಂದ ಸ್ಮ್ಯಾಕ್ ಗೆ ಸ್ಮ್ಯಾಕ್ ಡೌನ್ ಇಂದ ಮಂಡೆ ನೈಟ್ ರೋಗೆ ಶಫಲ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ನೋಡೋಣ ಗೈಸ್ ಯಾವ ಯಾವ ಚಾಂಪಿಯನ್ಸ್ ಗಳು ಇಲ್ಲಿ ಮಂಡೆ ನೈಟ್ ರೋಂದ ಸ್ಮ್ಯಾಕ್ ಡೌನ್ ಗೆ ಹಾಗೆ ಸ್ಮ್ಯಾಕ್ ಡೌನ್ ಇಂದ ಮಂಡ್ಯ ನೈಟ್ ರೋಗೆ ಬರ್ತಾರೆ ಅಂತ ಅಂಡ್ ನಾನು ನಿಮಗೆ ಒಂದು ವಿಚಾರ ಹೇಳಿದ್ದೆ ನಮ್ಮ ಓಜಿ ಬ್ಲೆಡ್ ಲೈನ್ ಕೂಡ ಮಂಡೆ ನೈಟ್ ರೋಗೆ ಡ್ರಾ ಆಗ್ತಾ ಇದೆ ಅಂತ ಕಾಯಿ ಸಾರನೇ ತಾರೀಕಿನ ಮಂಡೆ ನೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಒಂದು ಮೆಗಾ ಫ್ಯೂಡ್ ಬಗ್ಗೆ ನಿಮಗೆ ಗೊತ್ತಿರಬಹುದು ನಮ್ಮ ರಾಕ್ ಅವರು ಯಾವಾಗಲೇ ಡಬ್ಲ್ಯೂ ಗೆ ರಿಟರ್ನ್ ಆದ್ರೂ ಕೂಡ ಅವರು ಕೋಡಿ ರೋಡ್ಸ್ ಅವರ ಮೇಲೇನೆ ರಿಟರ್ನ್ ಆಗ್ತಾರೆ ಬ್ಲೆಡ್ ಲೈನ್ ವಿರುದ್ಧ ನಮ್ಮ ರಾಕ್ ಅವರು ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಅಂಡ್ ರೀಸೆಂಟ್ ಆಗಿ ಡಬ್ಲ್ಡಬ್ಲ್ಯೂ ಅವರೇ ಇದನ್ನ ಮತ್ತೊಮ್ಮೆ ಟೀಸ್ ಮಾಡಿದ್ರು ಡಬ್ಲ್ಯಬ್ಲ್ಯೂ ಅವರು ತಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಾಪ್ ಟೆನ್ ರೈವಲ್ರಿ ಲಿಸ್ಟ್ ನ ಬಿಡುಗಡೆ ಮಾಡಿದಾಗ ಅಲ್ಲಿ ನಮಗೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ರೈವಲ್ರಿನ ಡಬ್ಲ್ಯೂ ಅವರು ರ್ಯಾಂಕ್ ಮಾಡಿದ್ರು ಬಟ್ ಆಶ್ಚರ್ಯ ಏನಪ್ಪ ಅಂದ್ರೆ ಇವರ ನಡುವೆ ರೈವಲ್ರಿ ನೇ ನಮಗೆ ನೋಡೋಕೆ ಸಿಕ್ಕಿಲ್ಲ ಸೊ ಡಬ್ಲ್ಯೂ ಅವರು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಈ ಒಂದು ರೈವಲ್ರಿ ನಾ ಕಂಟಿನ್ಯೂ ಆಗುತ್ತೆ ಅಂತ ಅಲ್ಲಿ ಲಿಸ್ಟ್ ಮಾಡಿದ್ರು ಅಂತಾನೆ ಹೇಳಬಹುದು ಅಂಡ್ ನಮ್ಮ ರಾಕ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ರು ನಾನು ಡಬ್ಲ್ಯೂ ಗೆ ಮತ್ತೊಮ್ಮೆ ಬಂದೇ ಬರ್ತೀನಿ ಅಂಡ್ ಆಗ ನಾನು ಬಂದು ನಿನ್ನನ್ನ ಫೇಸ್ ಮಾಡೇ ಮಾಡ್ತೀನಿ ಅಂತ ಸೊ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಜನವರಿ ಆರನೇ ತಾರೀಕಿನ ಮಂಡೇ ನೈಟ್ ರಾಯಿಂದ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ರೈವಲ್ರಿ ನಾ ಆಫೀಶಿಯಲ್ ಆಗಿ ಪ್ರಾರಂಭ ಮಾಡುತ್ತಂತೆ ಸೊ ಅಲ್ಲಿ ನಮಗೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋಕೆ ಅಲ್ಲಿಂದ ಅವರು ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಪ್ಲಾನ್ ಮಾಡುತ್ತೆ ಈ ಒಂದು ರೈವಲ್ರಿನ ಅವರು ರಾಯಲ್ ಅಲ್ಲೇ ಎಂಡ್ ಮಾಡಬಹುದು ರಾಯಲ್ ರಂಬಲ್ ಅಲ್ಲೇ ರಾಕ್ ಆಗಿ ಕೋಡಿ ರೋಡ್ಸ್ ಸಿಂಗಲ್ಸ್ ಮ್ಯಾಚ್ ಮೇಲೆ ರಾಕ್ ಅವರು ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ರೋಮನ್ ರೈನ್ಸ್ ಫೇಸ್ ಮಾಡಬಹುದು ಅಥವಾ ಈ ಒಂದು ರೈವಲ್ರಿನ ಡಬ್ಲ್ಯೂ ಅವರು ಮಂಡೆ ನೈಟ್ ಪ್ರಾರಂಭ ಮಾಡಿ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ತಗೊಂಡು ಹೋಗಬಹುದು ಆ ಈ ಒಂದು ರೈವಲ್ರಿ ಎಲ್ಲೇ ಹೋಗಿ ಎಂಡ್ ಆದ್ರೂ ಕೂಡ ಪ್ರಾರಂಭ ಮಾತ್ರ ಜನವರಿ ಆರನೇ ತಾರೀಕಿನ ಮಂಡೆ ನೈಟ್ ರೋ ಇಂದನೇ ಆಗುತ್ತೆ ಅಂತ ಕನ್ಫರ್ಮ್ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಮಂಡೆ ನೈಟ್ ರೋ ಅಲ್ಲಿ ನಮಗೆ ರಾಕ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ನೋಡೋದಕ್ಕೆ ಸಿಗ್ತಾರೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಆ ಒಂದು ಮಂಡ್ಯ ನೈಟ್ ರೋ ಎಪಿಸೋಡ್ನ ಸೊ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ